ఎల్గూ నమస్కారం వెల్కమ్ టు కవ్యాస్ కుకింగ్ ఛానల్ ಯೂಶ್ವಲಿ ಎಲ್ಲರಿಗೂ ಪಾನಿಪುರಿ ಮಸಾಲ ಪುರಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಆದರೆ ಮನೆಯಲ್ಲಿ ಬೇಕು ಅಂದಾಗ ಮಾಡ್ಕೊಳ್ಳಿಕ್ಕೆ ಅದು ತುಂಬಾ ಟೈಮ್ ಹಿಡಿಯುತ್ತೆ ಸೊ ಪಾನಿಪುರಿ ಮಸಾಲ ಪುರಿ ಎಲ್ಲ ತಿನ್ನಬೇಕು ಅಂತ ಅನ್ನಿಸ್ದಾಗ ಅದೇ ರೀತಿಯಲ್ಲಿ ಒಂದು ಚಾಟ್ ರೆಸಿಪಿ ಬೋಟಿ ಮಸಾಲೆನೂ ಸಹ ಅಷ್ಟೇ ರುಚಿಯಾಗಿರುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬೋಟಿ ತೊಗೊಂಡಿದ್ದೀನಿ ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ರೆಡಿಮೇಡು ಕಾಲು ಕೆ ಜಿ ಇಪ್ಪತ್ತು ರೂಪಾಯೋ ಹತ್ತು ರೂಪಾಯೋ ಇರುತ್ತೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ನಿಮಗೆ ಒಂದು ಸಲ ಚಾಟ್ ಮಾಡೋದಕ್ಕೆ ಎಷ್ಟು ಬೋಟಿಗಳು ಬೇಕಾಗುತ್ತೋ ಅಷ್ಟು ಬೋಟಿನ ಈ ರೀತಿ ಎಣ್ಣೆನಲ್ಲಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ಉದ್ದದ ಬೋಟಿ ಸಿಕ್ಕಿದ್ರೆ ಅದು ಸಹ ಚೆನ್ನಾಗಿರುತ್ತೆ ಇಲ್ಲ ಕಲರ್ ಕಲರ್ ಬೋಟಿ ಸಿಗುತ್ತಲ್ಲ ಅದ್ರಲ್ಲಾದ್ರೂ ಸಹ ನೀವು ಪ್ರಿಪೇರ್ ಮಾಡ್ಕೋಬೋದು ಇದನ್ನ ತುಂಬಾನೇ ಚೆನ್ನಾಗಿರುತ್ತೆ ಸೊ ಎಣ್ಣೆ ಕಾಯ್ತಿದ್ದ ಹಾಗೆ ಈ ರೀತಿ ಎಷ್ಟು ಬೇಕೋ ಅಷ್ಟು ಬೋಟಿಗಳನ್ನ ತೆಗೆದು ಫ್ರೈ ಮಾಡಿ ಇಟ್ಕೋತಾ ಇದ್ದೀನಿ ಸೊ ಇವಾಗ ಚಾಟ್ ಮಾಡೋದಕ್ಕೆ ಬೋಟಿ ರೆಡಿಯಾಗಿದೆ ನೆಕ್ಸ್ಟ್ ಚಾಟ್ಗೆ ಏನೇನು ಬೇಕೋ ಅಂತ ತೋರಿಸ್ತಾ ಹೋಗ್ತೀನಿ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ಬೇಕಾಗತ್ತೆ ಹಾಗೆಯೇ ಕಾಂಗ್ರೆಸ್ ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಮಿಕ್ಸ್ಚರ್ನ ತೊಗೊಂಡಿದ್ದೀನಿ ಖಾರ ಬುಂದಿನಾದರೂ ಯೂಸ್ ಮಾಡ್ಬೋದು ಗ್ರೀನ್ ಪುದೀನ ಚಟ್ನಿ ನಾನು ಸುಮಾರು ಚಾಟ್ ರೆಸಿಪಿಗಳಲ್ಲಿ ತೋರಿಸಿದ್ದೀನಿ ಈ ರೆಸಿಪಿನ ಪುದೀನ ಚಟ್ನಿ ಯಾವ ರೀತಿ ಮಾಡೋದು ಅಂತ ಹಾಗೇ ಮೀಠಾ ಚಟ್ನಿ ಬೆಲ್ಲದಿಂದ ಮಾಡುವಂಥ ಸ್ವೀಟ್ ಚಟ್ನಿ ಇದು ಇದನ್ನು ಸಹ ತುಂಬಾ ಸಿಂಪಲು ಐದು ನಿಮಿಷದಲ್ಲೆಲ್ಲ ಈ ರೆಸಿಪಿನ ಪ್ರಿಪೇರ್ ಮಾಡ್ಕೋಬಹುದು ಜೊತೆಗೆ ತುರಿದ ತುರಿದಂಥ ಕ್ಯಾರೆಟ್ ಬೇಕಾಗುತ್ತೆ ಒಂದು ಸಣ್ಣ ಕಪ್ ನಲ್ಲಿ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಹಾಗೆ ಒಂದು ಅರ್ಧ ಟೊಮ್ಯಾಟೊ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಿಷ್ಟು ಈ ಪದಾರ್ಥ ಈ ಚಾಟ್ಗೆ ಬೇಕಾಗಿರೋ ಐಟಮ್ಸ್ ಹಾಗೆ ಮೇಯ್ನ್ ಬೋಟಿ ನೋಡಿ ಫ್ರೈ ಮಾಡಿ ನಾನು ತೆಗೆದಿಟ್ಕೊಂಡಿದ್ದೀನಿ ಉಪ್ಪನ್ನ ನಾನು ಇಲ್ಲಿ ತೋರಿಸ್ತಾ ಇಲ್ಲ ಯಾಕೆಂದ್ರೆ ಮಿಕ್ಸ್ಚರ್ ತಗೊಂಡಿದ್ದೀನಿ ಕಾಂಗ್ರೆಸ್ ಕಡಲೆ ಬೀಜ ತಗೊಂಡಿದ್ದೀನಿ ಈ ಬೋಟಿನಲ್ಲೂ ಸಹ ಉಪ್ಪಿರುತ್ತೆ ಎಲ್ಲದರಲ್ಲೂ ಉಪ್ಪಿರೋದ್ರಿಂದ ಎಕ್ಸ್ಟ್ರಾ ಉಪ್ಪನ್ನ ಹಾಕೋ ಅವಶ್ಯಕತೆ ಇರೋದಿಲ್ಲ ಇವಾಗ ಒಂದು ಪಾತ್ರೆಗೆ ನಾನು ಸಣ್ಣದಾಗಿ ಕಟ್ ಮಾಡಿದಂಥ ಟೊಮ್ಯಾಟೊ ಈರುಳ್ಳಿ ತುರಿದಂಥ ಕ್ಯಾರೆಟು ಹಾಗೆಯೇ ಮೊದಲೇ ತೋರಿಸಿದ್ನಲ್ಲ ಎಲ್ಲ ಪದಾರ್ಥ ಅದನ್ನೆಲ್ಲ ನಾನಿಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋತಾ ಇದ್ದೀನಿ ಒಂದು ಸಲಾಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ ಎಲ್ಲಾನು ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ರೆ ಬೇಗ ಮೆತ್ತಗಾಗ್ಬಿಡತ್ತೆ ಸೊ ತಿನ್ಬೇಕಾದ್ರೆ ದಿಢೀರಂತ ಇದನ್ನ ಎಲ್ಲಾನು ಮಿಕ್ಸ್ ಮಾಡಿ ಕಲಸಿ ಕೊಡೋದು ಇದು ತುಂಬಾ ಈಸಿ ತುಂಬಾನೇ ಚೆನ್ನಾಗಿರುತ್ತೆ ಅಷ್ಟೇನೆ ಸೊ ಸ್ವೀಟ್ ಚಟ್ನಿ ಹಾಕ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಉಪ್ಪನ್ನ ನಾನು ಮೊದಲೇ ಹೇಳಿದಾಗ ಎಲ್ಲದರಲ್ಲೂ ಉಪ್ಪಿನ ಅಂಶ ಇರೋದ್ರಿಂದ ನಾನು ಉಪ್ಪನ್ನ ಸೇರಿಸಿಲ್ಲ ಇನ್ ಕೇಸ್ ನಿಮ್ಗೆ ಸ್ವಲ್ಪ ಸಪ್ಪೆ ಅಂತ ಅನಿಸ್ತು ಅಂದ್ರೆ ಈ ಟೈಮ್ನಲ್ಲಿ ಸ್ವಲ್ಪ ಟೇಸ್ಟ್ ನೋಡಿ ಸ್ವಲ್ಪ ಉಪ್ಪನ್ನ ನೀವು ಆಡ್ ಮಾಡ್ಕೋಬೋದು ಇವಾಗ ಈ ಮಿಶ್ರಣಕ್ಕೆ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಬೋಟಿ ಅದನ್ನ ದಪ್ತಪ್ತಾಗಿ ಈ ರೀತಿ ಪೀಸ್ ಮಾಡಿ ಸೇರಿಸ್ತಾ ಇದೀನಿ ತುಂಬಾ ಸಣ್ಣ ಸಣ್ಣ ಪೀಸ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಬೋಟಿ ಸಿಗಬೇಕು ಬಾಯಿಗೆ ಆ ರೀತಿ ಪೀಸ್ ಮಾಡಿ ಸೇರಿಸ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಬೋಟಿಗಳನ್ನ ಹಾಕೊಳ್ಳಿ ಇವಾಗ ಇದನ್ನು ನೀಟಾಗಿ ಸಲ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು ತುಂಬಾ ರುಚಿಕರವಾದ ಬೋಟಿ ಮಸಾಲ ರೆಡಿಯಾಗಿರುತ್ತೆ ಈ ರೀತಿನಾದರೂ ನೀವು ಸರ್ವ್ ಮಾಡ್ಬೋದು ಪೀಸಸ್ ಮಾಡಿ ನಾನು ಇಲ್ಲಿ ಯಾವ ರೀತಿ ತೋರಿಸಿದ್ದೀನಿ ಆ ರೀತಿ ಇಲ್ಲ ನಿಮಗೆ ಬೋಟಿ ಒಳಗಡೆ ಈ ಮಿಕ್ಸ್ಚರ್ನ ತುಂಬಿ ಆ ರೀತಿನಾದರೂ ಫುಲ್ ಹೋಲ್ ಬೋಟಿ ಒಳಗಡೆ ಮಸಾಲ ಇರುತ್ತೆ ಫುಲ್ ಹೋಲ್ ಬೋಟಿ ಒಳಗೆ ಈ ಮಸಾಲೆನ ಫಿಲ್ ಮಾಡಿ ಸರ್ವ್ ಮಾಡ್ಬೋದು ಅದನ್ನಾದರೂ ಆ ರೀತಿನಾದರೂ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿದ್ರಿ ಅಲ್ವಾ ತುಂಬಾ ಸಿಂಪಲ್ಲು ಹತ್ತು ನಿಮಿಷದ ಒಳಗಡೆ ಎಲ್ಲ ಚಾಟ್ ರೆಸಿಪಿ ಮನೆಯಲ್ಲೇನೆ ನಾವು ತಯಾರು ಮಾಡ್ಕೋಬೋದು ಬೋಟಿ ಒಂದು ಸಣ್ಣ ಸಣ್ಣ ಅಂಗಡಿಗಳಲ್ಲೂ ಸಿಗುತ್ತೆ ಇವಾಗ ಅದನ್ನ ತಂದಿಟ್ಟರೆ ಮಿಕ್ಸ್ಚರು ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಾಕಿ ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟ್ ಅಂತೂ ಬೇಸಿಕ್ ತರಕಾರಿ ಎಲ್ಲರ ಮನೆಯಲ್ಲೂ ಇದ್ದದೇನೆ ಸ್ವೀಟ್ ಚಟ್ನಿ ಪುದೀನಾ ಚಟ್ನಿ ಎರಡು ನಿಮಿಷದಲ್ಲಿ ತಯಾರು ಮಾಡ್ಕೋಬೋದು ಸೊ ಎಲ್ಲ ಪದಾರ್ಥಗಳು ಒಟ್ಟಿಗೆ ಸೇರಿಸಿ ಬೋಟಿನ ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದ ಬೋಟಿ ಮಸಾಲಾ ಚಾಟ್ ಮನೆಯಲ್ಲೇ ರೆಡಿ ಆಗುತ್ತೆ ಸೊ ಈ ಸಿಂಪಲ್ ಚಾಟ್ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು